ಜಿಎಸ್ಕೇಜಮ್. ಟೀ ಕುಡಿತಿರ್ತಲ್ಲ, ಟೀ ಕುಡಿಬೇಕಂದ್ರೆ ಉಫ್ ಅಂತ ಊದ್ರ. ಎಲ್ಲ ಬೆಳಗ್ರಿ, ಚಸ್ಮಾ ತೆಗೆದು ಊದ್ಬೇಕಂದ್ರೆ ಎಲ್ಲಿ ಊದ್ಬೇಕು ಗೊತ್ತಾಗಲ್ಲ ನಮಗೆ. ನಾ ಒಟ್ಟ ಸುಳ್ಳು ಹೇಳಂಗಿಲ್ರಿ, ಹೊರಗ ಕಂಪ್ನಿಯಾಗ ಬರೇ ಸುಳ್ಳು. ವಿವೆಲ್ ದಾಡದ್ರಿ, ವಿವೆಲ್ ಎಷ್ಟು ಜನ ಗೊತ್ತ್ರಿ? ಓಕೆ ಓಕೆ. ಕೃತಿ ಸೇನ್ ಏನು ಗೊತ್ತ್ರಿ? ಆ್ಯಡ್ ಮಾಡ್ಲಿಕ್ಕೆ ಬರ್ತಾಳ ಕೃತಿ ಸೇನ್, ನಿಮ್ಗೆ ಗೊತ್ತ್ರಿ ಮೇಡಮ್? ಅಂದ್ರೆ ಕ್ಲೋಸ್ ಇದ್ರಿ ಏನು? ನಿಮ್ಮ ಓಣ್ಯಾಗ ಏನ್ರಿ ಇದಾರ? ಹಾ ಸಾಕು ಬಿಡ್ರಿ, ಒಂದು ದಿವ್ಸ ಗೊತ್ತಾಗ್ತದೆ ಅವ್ರಿಗೆ ನಮ್ದೆಲ್ಲ. ಈ ಕೃತಿ ಸೇನ್ ಏನಿದ್ದಾಳ ರೀ, ಕೃತಿ ಸೇನ ಅದನ್ನ ಆ್ಯಡ್ ಮಾಡ್ಲಿಕ್ಕೆ ಬರ್ತಾಳೆ. ವಿವೆಲ್ದ ಅವ್ರಿಗೆ ಆ್ಯಡ್ ಮಾಡ್ಬೇಕಂತ ಡಿಸೈಡ್ ಮಾಡ್ಯಾರ ರೀ ಅವ್ರಿ. ಏನು ಗದ್ದಲಾಗ್ಬಿಟ್ಟದು ಗೊತ್ತೇನು ರೀ? ಅವ್ರಿಗೆ ಬೆಳಗಾಗ್ತೀರಿ ಅಂತ ತೋರಿಸ್ಲಿಕ್ಕೆ ಬರೋಂಗಿಲ್ಲ, ರೈಟ್? ರೇಸಿಸಮ್ ರಾಂಗ್, ತಪ್ಪಾಗ್ತದೆ, ರೇಸಿಯಂ ಮಾಡಬಾರ್ದು, ತಪ್ಪು. ಸೊ ನೆಕ್ಸ್ಟ್ ಓನ್ಲಿ ಬೆಸ್ಟ್ ಆಪ್ಷನ್ ಅವೈಲೇಬಲ್ ಫಾರ್ ವಿವೆಲ್ ವಾಸ್ ಶಾಣೆ ಆಗ್ತೀರಿ. ನೀವು ವಿವೆಲ್ ಆ್ಯಡ್ ಹೋಗಿ ನೋಡ್ರಿ ಯೂಟ್ಯೂಬ್ನಾಗ, ಅವ್ರು ಏನು ತೋರಿಸ್ಯಾಗ ಗೊತ್ತೇನು ರೀ? ನೀವು ವಿವೆಲ್ ಸೋಪ್ ಹಚ್ಕೊಂಡ್ರೆ ಇಂಟೆಲಿಜೆಂಟ್ ಆಗ್ತೀರಿ ಅಂತ ತೋರಿಸ್ಯಾರ. ಖರೆ ರೀ, ಟ್ರೈ ಮಾಡ್ಬಿಡ್ರಿ, ಮಾಡ್ರಿ, ಶಾಣೆ ಇದ್ದೀರಿ ನೀವೆಲ್ಲ, ಯೂಟ್ಯೂಬ್ದಾಗ ಕಲ್ತೀರಿ. ಈ ಕೃತಿ ಸೇನನ್ನ ಹೊರಗಡೆ ಹೊರಗೆ ಹರಿಗಾಡ್ಲಿಕ್ಕೆ ಹೋಗಿರ್ತಾಳ್ರಿ ಆಕೆ, ಸಾರಿ, ಅಡ್ಡಾಡ್ಲಿಕ್ಕೆ ಹೋಗಿರ್ತಾಳ್ರಿ ಆಕೆ. ಅಡ್ಡಾಡಿ ಮನೆ ವಾಪಸ್ ಬರ್ತಾಳ, ಮನ್ಯಾಗ ಅವ್ರ ಅಜ್ಜಿ ಇರ್ತಾಳ. ಅಜ್ಜಿ ಅಡ್ಡಾಡಿ ಬಂದಾಳ, ಅಜ್ಜಿಗೆ ಕೃತಿ ಹೊರಗೆ ಅಡ್ಡಾಡಿ ಬಂದಿರ್ತಾಳ ರೀ, ನಜರ್ ಹತ್ತಿರ್ತದೆ, ಟೈಗರ್ ಶರಾಫ್ ನಜರ್ ಎಲ್ಲ ಹತ್ತಿರ್ತದೆ. ಸೊ ಅಜ್ಜಿಗೆ ಕೃತಿದ ನಜರ್ ತೆಗಿಬೇಕ್ರಿ. ನಜರ್ ತೆಗಿಲಿಕ್ಕೆ ಅಜ್ಜಿಗೆ ಬೇವಿನ ಎಲಿ ಬೇಕಂತ. ಬೇವಿನ ಎಲೆ ಯಾಕೆ ಕೃತಿ ದೆವಿ ಬಿಡ್ತದ ಆಕೆಗೆ? ಆಕೆ ಮುಂದೆ ನಿಂತು ಪಡ್ಕೋ ಹಿಂಗ. ಏ ಬೇವಿನ ಎಲೆನ ಬೇಕು ಅಜ್ಜಿ ವಿಚಾರ ಮಾಡಲ್ರಿ. ಬೇವಿನ ಎಲೆ ನೀಮ್ ಎಲ್ಲದ? ವಿವೆಲ್, ಸಾರಿ ಸರ್, ವಿವೆಲ್ ಬಾಡಿ ವಾಶ್ ಒಳಗದ. ಅಜ್ಜಿನ ಜಜ್ ಮಾಡ್ಬೇಡ್ರ, ವಿವೆಲ್ ಸೋಪ್ ಹಚ್ಕೋತಾಳಾಕಿ. ಅಜ್ಜಿ ಟೈಮ್ ವೇಸ್ಟ್ ಮಾಡಲ್ರಿ. ಬೇವಿನ ಎಲೆ ಬೇಕಾಗಿದ ಪಟ್ನ ಹಿಂದೆ ಬಚ್ಚಲ್ ಮನೆಗೆ ಹೋಗಲ್ರಿ. ಬಚ್ಚಲ್ ಮನೆಗೆ ಹೋಗಿ ವಿವೆಲ್, ಹಾ ಯಾರ್ರಿ, ಯಾರ ಅವ್ರದ ಅಜ್ಜಿ ಏನ್ ಅವು? ವಿವೆಲ್ ಬಾಡಿ ವಾಶ್ ಅದಲ್ರಿ, ನೀಮ್ ಇದ್ದ ಬಾಡಿ ವಾಶ್ ತೊಗೊಂಬಂದಲ್ರಿ. ಅಜ್ಜಿ ಕೃತಿನ ಮುಂದೆ ನಿಲ್ಸಿಲ್ರಿ, ಮುಂದೆ ನಿಲ್ಲಿಸಿ ಕೃತಿ ನಿಲ್ಲಿಸಿ ಹಿಂಗೆ ಅಜ್ಜಿ ಮೂರು ಸಲ ಹಿಂಗ. ಏ ನಿಮ್ಮ ಅಜ್ಜಿ ಅಜ್ಜಿ ವಿತ್ ದಿಸ್ ಲಾಜಿಕ್ ನೆಕ್ಸ್ಟ್ ಡೇ ನಿಮ್ಮ ಮನ್ಯಾಗ ಎನಿವೆ ನೀನು ನಾಷ್ಟಾಕ ಉಪ್ಪಿಟ್ಟು ಮಾಡ್ತಿ, ಅದ್ರಾಗ ಉಪ್ಪು ಬದಲಿ ಕೋಲ್ಗೇಟ್ ಹಾಕಿ ಅದ್ರಾಗ. ಇದನ್ನ ಅಪೋಸ್ ಮಾಡ್ಬೇಕಲ್ರಿ. ಮೊದ್ಲ ನಮ್ಮ ಹುಡುಗರು ಕೊರೋನಾ ಬ್ಯಾಚ್ ಎತ್ತೆ ತಿಳಿಸ್ಯಾರಿ ಅವ್ರನ್ನ. ಯಾರೇ ತಿಳಿಸಿದವ್ರು ಬಂದ್ರೇನಿಲ್ಲ, ಒಪ್ಕೋದಿಲ್ರಿ ಅವ್ರು ಎತ್ತೆ ತಿಳಿಸ್ಯಾರಿ. ಇವರು ವಿವೆಲ್ಸ್ ಒಪ್ಪಚ್ಕೊಂಡು ಎಕ್ಸಾಮ್ ಅಂತ ಏನು ಮಾಡಿದ್ರಿ ನಾವ? ಇದು ಹುಚ್ಚರಾಟ್ರಿ ಇದು. ಬಟ್ ನಾವೆಲ್ಲ ಸಣ್ಣಾಗಿರ್ತಾಗ ಶಾಣೆ ಆಗ್ಲಿಕ್ಕೆ ಏನ್ ತಿನ್ನಿಸ್ತಿದ್ರಿ? ಬದಾಮ್ ಅಪ್ಪಿ, ನಿನ್ಗಿನ್ನು ಬದಾಮ ತಿನ್ಸಾರೇನ? ಬದಾಮ್ ಬಿಟ್ಟು ಮತ್ತೇನು ತಿನ್ನಿಸಿದ್ರಿ? ಯಾರ ತಿಂದಿರಿ ಚಮನ್ ಪ್ರಾಜ? ಕೈ ಎತ್ತಲ್ಲ ಒಂದಿಷ್ಟು ಮಂದಿ. ತು ಏನು ಹೊಲಸ್ ಟೇಸ್ಟ್ ಇತ್ತು ರೀ ಅದು, ಅಪ್ಪ ದೇವ್ರಿ, ನನಗಿನ್ನ ಇಲ್ಲೇ ಕೂತದ್ರಿ ಆ ಟೇಸ್ಟ್. ಆ ಟೇಸ್ಟ್ ಹಾಂಟಿಂಗ್ ಅದ ಅಷ್ಟ. ಏನು ಹೊಲಸ್ ಟೇಸ್ಟ್? ಹಾಂ ಎಕ್ಸ್ಪ್ಲೈನ್ ಮಾಡಿದ್ರಿ. ಚಮನ್ ಪ್ರಾಸ್ ತಿನ್ನಲ್ಲ ಅವ್ರಿಗೆ ಅರ್ಥ ಅವ್ಳು ಬಿಡ್ರಿ ಅದು. ವಾ ವಾ ಹೊಲಸ್ ಟೇಸ್ಟ್ ರೀ. ನಿಮ್ಗೆ ಗೊತ್ತೆ ಆ್ಯಕ್ಚುಲಿ ಆ ಪ್ರಾಡಕ್ಟ್ ಮಾಡ್ಬೇಕಂತ ಮಾಡಿಲ್ರಿ ಅವ್ರು. ಅವರು ಹಾಂ ರೀ, ಅದ ನೀವೆಲ್ಲ ನಿಮ್ಮೆಲ್ಲರಂಗ ಯೂಟ್ಯೂಬ್ನೇ ಒಂದು ರೆಸಿಪಿ ನೋಡ್ಲೇತಾರ, ಅವ್ರು ನೋಡ್ಕೋತ ಮಾಡ್ಲೇತಾರ. ಮಾಡ್ಯಾರ ಮಾಡ್ಯಾರ ನೋಡ್ಯಾರ, ಏನೋ ಒಂದು ಕುರಿ ರಾಡ್ಯ ಬಿಟ್ಟದ. ಭಾಳ ಮಾಡಿಬಿಟ್ಟಾರ್ರಿ ಕಂಗಾಲ್, ಏನ್ ಮಾಡುದು ಇದನ್ನ? ಅದ್ರಾಗ ಒಬ್ಬವ ವಿವೇಲ್ ಸೋಪಚ್ಗಳು ಇದಾನ್ರಿ, ಅವ ಗೊತ್ತ ನಿಮ್ಗ. ಅವ ವಿಚಾರ ಮಾಡೋನು ಈ ಕರಿ ರಾಡಿನ ಡಬ್ಬೆ ಹಾಕಿ ಮಾರುನು, ಮಂದಿ ಶಾಣೆ ಆಗ್ತಾರಂತ ಹೇಳ್ಬಿಡುನು. ಫನ್ ಪಾರ್ಟ್ ನೋಡ್ರಿ, ಜನರೇಷನ್ ಜನರೇಷನ್ಗಳ ಶಾಣೆ ಆಗೋದು. ವಿಟಿಯುದಾಗ ಇಂಜಿನಿಯರಿಂಗ್ ಮಾಡಿದ್ರು ಹುಡುಗರು. ನಾನು ಶಾಣೆ ಅದೇ. ಹೆಂಗಾದ ಹೇಳ್ತೀನಿ ನೋಡ್ರಿ, ಆ್ಯಕ್ಚುಲಿ ಅದು ಇಷ್ಟು ಹೊಲಸ ಟೇಸ್ಟ್ ಇತ್ತಲ್ಲ, ಅದನ್ನು ತಿನ್ನಿಸ್ತಾರ ಬಾ ಅಂತ ನಂದು ನಾ ಓದಿ ಶಾಣೆ ಆಗ್ಬಿಟ್ಟೆನ. ಐ ಹ್ಯಾವ್ ಅ ಸ್ಟ್ರಾಂಗ್ ಫೀಲಿಂಗ್ ಭಾಳ ಜನ ಹಂಗೆ ಶಾಣೆ ಆಗ್ಯಾರ್ರಿ. ಯಾಕಂದ್ರೆ ನೀವು ಯಾರ್ದ ಮನೆಗೆ ಹೋಗಿ ನೋಡ್ರಿ, ಅದು ಬೋರ್ನಿಟ ಹಾರ್ಲಿಕ್ಸ್ ಇವೆಲ್ಲ ಖಾಲಿ ಆಗಿದ್ದ ಡಬ್ಬಿ ಸಿಗ್ತಾವೆ. ಚಾಮನ್ ಪ್ರಾಸ್ಗೆ ಆ ಡಬ್ಬಿ ಖಾಲಿ ಆಗಿರಂಗಿಲ್ಲ ರೀ, ಅರ್ಧ ತುಂಬಿದ ಹಂಗೆ ಇರ್ತದ, ಅರ್ಧ ತಿಂದ ಶಾಣೆ ಆಗ್ಬಿಡ್ದ ಹುಡುಗರು ರಾಡಿನ. ನಾ ಸಣ್ಣಾಗಿದ್ದೆ ರೀ, ನಮ್ಮವ್ರು ನಾ ಒಂದು ಚಮಚ ತಿನ್ನಂಗಿಲ್ಲ ಅಂತ ಹೇಳಿದ್ದೆ, ನಾ ಅರ್ಧ ಚಮಚೆ ತಂದು ಕೊಟ್ರಿ ನಮ್ಮವ್ರು, ತೊಗೋತೀನಿ ಶಾಣೆ ಆಗಿ. ನಾ ಒಂಚೂರು ಕುಚ್ ತುಫಾನಿ ಕರ್ತೆ ಅಂದ್ಕೊಂಡೆ ನಾ,
ಸಣ್ಣಾಗಿದ್ದೆ ಅಲ್ರಿ. ಸೊ ಏನು ಮಾಡಿದೆ, ನಮ್ಮ ಮನೆಗೆ ಹಿತ್ತಲ ಕಡೆ ಹೋದೆ. ಹಿತ್ತಲ ಕಡೆ ನಮ್ಮದೊಂದು ಹಂದಿತ್ರಿ, ನಮ್ದಂದ್ರಂದಲ್ಲ, ನಮ್ಮ ಮನೆ ಕಡೆ ಒಂದು ಹಂದಿತ್ರಿ, ಜಾಕೆ ಅಂತೇಳಿ, ಜಾಕೆ ಅಂತ ಅಂದಿತ್ತು ರೀ. ನಾವು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತೀವ್ರಿ. ಸೊ ಏನು ಮಾಡಿದೆ, ಅರ್ಧ ಚಮಚೆ ಜಾಕೆ ಹಾಕಿದೆ, ಅದು ತಿಂತ್ರಿ, ಅದ ತಿಂದು ಮರು ದಿವಸದಿಂದ ನಂದು ತಿನ್ನೋದು ಬಿಟ್ಬಿಡ್ತೀರಿ ಅದ. ಚೀಚಿ ಅನ್ಲಿಕ್ಕೆ ಹೋಗ್ಬೇಡ್ರಿ, ಜಾಕೆ ಚಮನ್ಪ್ರಾಸ್ತಿಂದ ಶಾನೆ ಆತು, ಹೊಲಸ್ ತಿನ್ನದ್ ಬಿಡ್ತು. ಅವ್ರವ್ವ ಬಂದು ಥ್ಯಾಂಕ್ಸ್ ಹೇಳಿದ್ ನಂಗೆ. ಆಮೇಲೆ ನಾವೊಂದು ಇಂಪಾರ್ಟೆಂಟ್ ಕೇಳ್ತೀನಿ ನಿಮ್ಗೆ, ನೋಡ್ರಿ ನಾ ಎಲ್ಲ ಇಂಪಾರ್ಟೆಂಟ್ ಅಂತಿರ್ತೀನಿ. ಹಾ, ಇರಂಗಿಲ್ಲ. ನಮ್ಮ ಮ್ಯಾಥ್ಸ್ ಸರ್ ಹಿಂಗೆ ಮಾಡ್ತಿದ್ರಿ, ಕೋನ್ ಇಲ್ಲ ಅವ ಬರ್ದಿದ್ದು ಬೋರ್ಡ್ ಮೇಲೆ ಬರ್ದಿದ್ದೆಲ್ಲ ಇಂಪಾರ್ಟೆಂಟ್ ಅಂತ ಲೈನ್ ಹೊಡೆ ಅವ ಇಂಪಾರ್ಟೆಂಟ್ ಅಂತ. ಬಟ್ ಮ್ಯಾಥ್ಸ್ನಾಗ ಇಂಪಾರ್ಟೆಂಟ್ ಇದ್ದಿದ್ದು ಒಂದ ರೀ, ಲೆಟ್ಸ್ ಅಜೂಮ್. ಅದನ್ನು ಕಲ್ತೀವಿ ನಾವು ಎಸ್ ಎಸ್ ಎಲ್ ಸಿ ಬಂದ. ಲೆಟ್ಸ್ ಅಜೂಮ್ ವಿ ಹ್ಯಾವ್ ಫೈವ್ ಗರ್ಲ್ ಫ್ರೆಂಡ್ಸ್ ಅಂತ. ನಿಮ್ಗೆ ಒಟ್ಟೆ ಇಂಪಾರ್ಟೆಂಟ್ ಇಲ್ಲದ ಕೇಳ್ತೀನಿ ರೀ, ಇಂಪಾರ್ಟೆಂಟ್ ಅಂದೇ ನಾ ಮತ್ತೆ ಬಯಸು. ನೀವೆಲ್ಲ ಹಿಲ್ ಸ್ಟೇಷನ್ಸ್ಗೆ ಎದಕ್ಕೆ ಹೋಗ್ತೀರಿ, ಎಲ್ಲಿ ಎಲ್ಲಿ ವಿಚಾರ ಮಾಡ್ಲತ್ತೀರಿ, ಹಿಲ್ ಸ್ಟೇಷನ್ಗೆ ಎದಕ್ಕೆ ಹೋಗ್ತೀರಿ, ವ್ಯೂ ನೋಡ್ಲಿಕ್ಕೆ ಹೋಗ್ತೀವಲ್ರಿ, ಲೈಕ್ ಫಾಗ್ ಮಂಜು ಮಸ್ತ್ ಇರ್ತ ಅಂತೇಳಿ. ಬಟ್ ನಾವು ಚಸ್ಮಾ ಹಾಕೊಳ್ಳೋರ ನಾವು ಹಂಗಲ್ರಿ, ನಾವು ಮಾಸ್ಕ್ ಹಾಕೊಂಡು ಒಂದ್ಸಲ ಜೋರ್ಸೆ ಉಸಿರಾಡಿಬಿಟ್ಟಿವಿ ಅಂದ್ರೆ ನಾವು ಎಲ್ಲಿ ನಿಂತಿರ್ತೀವಲ್ಲ ಅದ ಮುಳ್ಳಯ್ಯನೇ ಗಿರಿ ನಮಗೆ. ಯಾರ್ಯಾರು ಚಸ್ಮಾ ಹಾಕೋತೀರಿ ನೋಡ್ರಿ, ಫುಲ್ ಸಪೋರ್ಟ್ ಮಾಡಕ್ ನಂಗೆ. ನೀವು ಎಷ್ಟು ಕಷ್ಟದ ಕೊಟ್ಟೇನ್ರಿ ಚಸ್ಮಾ ಹಾಕೊಳ್ಳೋರ್ದು, ಯಾಕೆ ಸಪೋರ್ಟ್ ಮಾಡ್ಬೇಕಂತಂದ್ರೆ ನಾ ಹಿಂಗಿತ್ತು ನಿಮ್ಮ ಸಲುವಾಗಿ ಹೋರಾಡ್ಲತ್ತೇನೆ. ನಿಮಗೇನು ದಾಡಿ ಆಗಿದ್ರಿ, ಫುಲ್ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ಚಸ್ಮಾ ಹಾಕೊಳ್ಳೋದು ಎಷ್ಟು ಕಷ್ಟದ ಗೊತ್ತೇನ್ರಿ, ಬಾ ಈಗ ಗಾಡಿ ಹೊಡಿತಿರ್ತೀವಲ್ರಿ, ಗಾಡಿ ಹೊಡಿಯೋಬೇಕಾರೆ ಹೆಲ್ಮೆಟ್ ಚಸ್ಮಾ ಇದ್ದರೆ ಹೆಲ್ಮೆಟ್ ಹಾಕೊಳಿಕ್ ಬರೋದಿಲ್ಲ, ಚಸ್ಮಾ ತೆಗಿಬೇಕು, ಹಾಂ ಮಾಸ್ಕ್ ಹಾಕೋಬೇಕು, ಆಮೇಲೆ ಇವೊಂದು ಉದುರ್ಲಿ ಹೇಳ್ತಾವ್ರಿ, ಆ ಬೆಟ್ಟದಲ್ಲಿರೋ ಸೊಪ್ಪಿಂದ ಏನಾಗೋದಿಲ್ಲ. ಟ್ರೈ ಮಾಡೇನು, ಅದಕ್ಕೆ ಇದ್ಕೊಂದು ಹಾಕೋಬೇಕು, ಆಮೇಲೆ ಹೆಲ್ಮೆಟ್ ಹಾಕೋಬೇಕು, ಗ್ಲಾಸ್ ಓಪನ್ ಮಾಡಬೇಕು, ಚಸ್ಮಾ ಸಿಗಿಸ್ಬೇಕು ಅದ್ರಾಗ, ಗ್ಲಾಸ್ ಕ್ಲೋಸ್ ಮಾಡಬೇಕು. ಇಷ್ಟೆಲ್ಲ ಮಾಡಿ ಬೆಂಗಳೂರು ಟ್ರಾಫಿಕ್ನೇ ಹೊಂಟಿವಿ ಅಂದ್ರೆ ಎಲ್ಲೋ ಮಾರ್ಸಿಗೆ ಹೊಂಟಿವೇನೋ ಅನಿಸ್ತದ. ಆಮೇಲೆ ಒಂದ್ರ ಹಿಂದೆ ಒಂದು ಸಿಗ್ನಲ್ಗೊಳ್ರಿ, ಇಲ್ಲೇ ಒಂದು ಸಿಗ್ನಲ್ದಾಗ ಹೋಗಿ ನಿಂತ್ಕೊಳ್ಳಿ, ಅಲ್ಲಿ ಒಮ್ಮೆ ಜೋರ್ಸಿ ಉಸಿರಾಡಿಬಿಟ್ಟಿವಿ ಅಂದ್ರೆ ಎಲ್ಲ ಬೆಳಗ್ರಿ, ಗ್ಲಾಸ್ ಹೆಲ್ಮೆಟ್ ಗ್ಲಾಸ್ ಎಲ್ಲ ಬೆಳಗ್ರಿ, ಏನೂ ಕಾಣಿಸೋದಿಲ್ಲ. ನಾಂತೂ ಕೈ ಹೊರಗೆ ಹಾಕಿ ಲಗ್ತಾಯ ಬರಫ್ ಗಿರ್ನೇ ವಾಲಿ. ನಾ ಅದಕ್ಕೆ ಸಿಗ್ನಲ್ದಾಗ ನಾನಾ ಮುಂದೋಗಿ ನಿಲ್ಲೋದಿಲ್ರಿ, ಸುಮ್ಮ ರಿಸ್ಕ್ ಬೇಡ. ಯಾಕಂದ್ರೆ ಒಂದು ಚೂರು ಮುಂದೋದೆ ಆ ಜಿಬ್ರಾ ಲೈನ್ ಕ್ರಾಸ್ ಮಾಡಿದೆ ಅಂದ್ರೆ ಮನೆಗೆ ಫೋಟೋ ಕಳಿಸ್ತಾರೆ, ಏ ಕಣ್ ಕಾಣಿಸೋದಿಲ್ಲ ಏನ್ಲಿ ಅಂತ ಕಾಣಿಸೋದಿಲ್ಲ. ರಿಸ್ಕ ಬೇಡ ಅಂತೇಳಿ ನಾ ಯಾರ್ದಾರ ಹಿಂದೋಗೇ ನಿಲ್ತೇನೆ, ಒಟ್ಟಾರೆ ಯಾರ್ದಾರ ಹಿಂದೋಗೇ ನಿಲ್ತೇನೆ ರೀ. ಆಮೇಲೆ ಇವರು ಒಂಚೂರು ಟ್ರಾಫಿಕ್ನಾಗ ಗ್ರೀನ್ ಸಿಗ್ನಲ್ ಅದ್ಕೂ ಹಾರ್ನ್ ಹೊಡಿತಾರ, ಪ್ಯಾ ಪ್ಯಾ ಪ್ಯಾ, ಎಲ್ಲರೂ ಬೈತಾರ ರೀ ಅವ್ರನ್ನ, ನಮ್ಮ ಪಾಲಿನ ದೇವ್ರಿ ಅವ್ರ. ಅವ್ರು ಹಾರ್ನ್ ಹಾಕಿದ ಕೂಡ ಹಾ ಹಾ ನಮಗೂ ಕಾಣಿಸ ದೋಸ್ತ, ಮಂಗ್ಯಾಕತ್ಲೆ ನಿಂತು ಬಿಟ್ಟಿರ್ತೀವಿ ಇಲ್ಲಿ. ಖರೀ ರೀ ಇಷ್ಟು ಕಷ್ಟದ ಈ ಟೀ ಕಾಫಿ ಕುಡಿತಿರ್ತೀವಲ್ರಿ, ನಾ ಕಾಫಿ ಕುಡಿಯಂಗಿಲ್ರಿ, ಟೀ ಕುಡಿತಿರ್ತಲ್ಲ, ಟೀ ಕುಡಿಬೇಕಾರೆ ಹಂಗೆ ಉಫ್ ಅಂತ ಊದ್ರ ಎಲ್ಲ ಬೆಳಗ್ರಿ, ಚಸ್ಮಾ ತೆಗೆದು ಊದ್ಬೇಕಂದ್ರೆ ಎಲ್ಲಿ ಊದ್ಬೇಕು ಗೊತ್ತಾಗಲ್ಲ ನಮ್ಗೆ. ಭಾಳ ತ್ರಾಸದ್ರಿ ನಂಗೆ ಇಲ್ಲಿವರೆಗೆ ಬೇಕಾದಂಗೆ ಹೇರ್ ಕಟ್ ಆಗಿಲ್ಲರಿ. ಆ ಸರ್ದು ಹೇರ್ ಕಟ್ ನೋಡ್ರಿ ಇಲ್ಲಿ ಕಟ್ದಂಗೆ ಆಗಿದಲ್ಲ, ಏ ಇಲ್ಲಿ ನೋಡ್ರಿ ನಂದು ಹಂಗದ. ಯಾಕೆ ಗೊತ್ತೇನ್ರಿ ನಿಮ್ಗೆ, ಸಲೂನ್ ಶಾಪ್ ಎಂಟರ್ ಆದ ತಕ್ಷಣ ರೀ ಸರ ಚಸ್ಮಾ ತೆಗೀರಿ, ಬ್ಯಾಡು ರಾಜು ಬ್ಯಾಡ ಪಾ ದೋಸ್ತ, ಏ ಸರ್ ತೆಗೀರಿ, ತಗಿಸ್ ಕುಡಿಸ್ತಾರ ರೀ ಆ ಮಿರರ್ ದೂರ ಇರ್ತದ, ನಾ ಕುತ್ತಾವ ಇವೇ ರಾಯಂತೆ ಎಲ್ಲೂ ನೋಡ್ದಂಗೆ ನೋಡ್ದಂಗದ. ಕೋಡಿ ಕಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ್ರಿ, 2 ನಿಮಿಷ ಆಗಿರಂಗಿಲ್ರಿ ಸರ್ ಇಷ್ಟು ಸಾಕ ಅಂತಾನೋ ದೋಸ್ತ, ನಾನು ನೋಡ್ಲಿತ್ತರು ಜಗತ್ತ ಬೇರೆ ಅದ.
ನೀ ನೋಡ್ಲೇತ್ರು ಜಗತ್ತ ಬೇರೆ ಅದ. ಅವ್ ಮೂರ್ನಾಲ್ಕು ಸಲ ಸಾಕ ಸಾಕ ಅಂದ್ಕೊಳ್ ಬಿಟ್ಟು ಬಿಡ್ದು ಅಂತ ಆದಂಗ ಅದ್ ನಿನ್ ಖುಷಿ. ಏ ಚಸ್ಮಾ ಕೊಡ್ ಚಸ್ಮಾ ಕೊಡು ಅಂತ ಎಸ್ಸೆಲ್ಲ ಕೇಳ್ರಿ ನಾವಂಗ. ಅದ್ರಾಗ ನನ್ನ ಖರಾಬ್ ನಸೀಬ್ ರೀ, ಸಲೂನ್ ಶಾಪಿಗೆ ಹೋದಾಗ ಒಮ್ಮೆ ಫ್ರೆಶರ ಇರ್ತಾನಲ್ಲಿ. ಇವ್ರು ಎಲ್ಲರೂ ರೀ ಫ್ರೆಶರ್ ಕಡೆ ಯಾರೂ ಮಾಡಿಸ್ಕೋತಿರಂಗಿಲ್ಲ ರೀ. ಅವ್ ಮೂಲೆ ನಿಂತು ಬಿಟ್ಟಿರ್ತಾನೆ ರೀ ಪಾಪ. ಇವರ ಹೊರಗೆ ಬಂದು ಏ ಫ್ರೆಶರ್ ಜಾಬ್ ಸಿಗಲ್ಲ ಅಂತಾರೆ, ಮತ್ತೆ ನೀವು ಯಾಕೆ ಕೊಡಂಗಿಲ್ಲ ಅವಂಗ. ಅನ್ಲೈಕ್ ಅದರ್ಸ್ ನನ್ನ ದೊಡ್ಡ ಮನಸ್ಸು ರೀ. ಹಾಂ ಕರೆ ರೀ ಅವಂಗ ಬಾಬಾ ದೋಸ್ತ್ ಮಾಡ್ತೀನಿ ಅಂತೀನಿ. ನಾವು ಒಂದ್ಸಲ ಹೋಗಿದ್ದೆ ರೀ ಫ್ರೆಶರ್ ಇದ್ದಾವ. ಬಾ ದೋಸ್ತ್ ನೀ ಮಾಡಂದೇನ ಕೂತೆ ಚಸ್ಮಾ ತೆಗೆದಿಟ್ಟೆ ಮಾಡ್ಲಿತ್ತರಿ. ಭಾಳ ಸ್ಲೋ ಮಾಡ್ಲಿಕ್ಕತ್ತಿದ್ರಿ ಅವ್ನು ಫ್ರೆಶರ್ ಅಲ್ರಿ. ಸ್ಲೋ ಆಗಿ ಮಾಡ್ಲೇತಾನ್ರಿ ಮಾಡ್ಲೇತಾನ. ಆಮೇಲೆ ಲಕ್ಷ ಉಟ್ಟು ಕೇಳ್ರಿ ಕಟಿಂಗ್ ಯಾರು ಮೆನ್ ಸಲೂನ್ ಹೋಗಿರ್ತೀರಿ ಹಿಂಗೆ ಮುಂದೆ ತೋತಾರ ಇದನ್ನ ಮುಂದೆ ತೊಗೊಂಡು ಇದನ್ನು ಸಮಾತಾಗಿ ಕಟ್ ಮಾಡ್ತಾರೆ ಅಂದರೆ ಹಿಂಗೆ ಕೂಡ್ಲಿ ಕರೆಕ್ಟಾಗಿ ಅಂತೇಳಿ. ಅವ್ನು ಫ್ರೆಶರ್ ಅಲ್ರಿ ಅಗ್ದಿ ಹಿಂಗೆ ಚಂದಾಗೆ ತೊಗೊಂಡು ಮೇಜರ್ ಮಾಡಿ ಒನ್ ಇಯರ್ ಕ್ಯಾಲಿಪಸ್ ಅದನ್ರಿ ಅವ್ನು ಮಾಡಿನಿ ದೋಸ್ ಖಾಲಿನೇ ನಾನು ಕರ್ ವೆರ್ನೇರ್ ಕ್ಯಾಲಿಬರ್ಸ್ ಇತ್ತು ಕಟ್ ಮಾಡಿ ಮಾಡ್ಲೇತಾನ ರೀ. ಒಂಚೂರು ಹುಬ್ಬು ಕಟ್ ಮಾಡಿಬಿಟ್ರಿ, ಚೂರು ಹುಬ್ಬು ಕಟ್ ಮಾಡಿದ ಹೆದರಿಬಿಟ್ರಿ ಅವ ಹೆದರಿ ನನ್ನ ನೋಡ್ಲೇತಾನ್ರಿ ಅವ. ನಾ ಫ್ರೆಶರ್ ಇದ್ದಾನ ಹೆದರಿಯಾನ ಮಾಡಿ ಮಾಡಿನಿ ಅಂದೆ. ಅವ್ನು ಗೊತ್ತಾದ್ರಿ ಅವ್ನು ಕಣ್ ಕಾಣಿಸಲ್ಲ ಅಂತೇಳಿ ಕಾನೆಯಲ್ಲಿ ಅವ್ನು ಪಟ ಪಟ ಏನೋ ಮಾಡಿ ಕಳಿಸಿ ಬಿಟ್ರಿ. ಮನೆಗೆ ಬಂದೆ ನನ್ನ ರೂಮ್ಮೇಟ್ಸ್ ಎಲ್ಲ ಏ ಒಂದ ಐಬ್ರೋ ಯಾಕೆ ಮಾಡಿಸ್ಕೊಂಡ್ ಬಂದಿಲ್ಲ ಅಂತ. ಅವತ್ತು ಗೊತ್ತಾತ್ರಿ ಈ ಫ್ರೆಶರ್ಸ್ಗೆ ಯಾಕೆ ಜಾಬ್ ಕೊಡಂಗಿಲ್ಲ ಅಂತೇಳಿ. ಅಲ್ಲೋ ದೋಸ್ತ ಒಂಚೂರು ಚಮನ್ ಪ್ರಾಸದ್ದು ತಿಂದ ಇಲ್ಲಿ ಮಾಡು ಕಟ್ ಮಾಡಿ ಒಂಚೂರು ಐಬ್ರೋ ಇಕ್ಕಡೂ ಐಬ್ರೋ ಕಟ್ ಮಾಡ್ಬೇಕಿತ್ತಿಲ್ಲ ಒಂಚೂರು. ನಮ್ಮ ಹುಡುಗಿ ಜೊತೆ 15 ದಿವ್ಸಕ್ಕೊಮ್ಮೆ ನಾನು ಹೋಗ್ತಿದ್ದೆ ಐಬ್ರೋ ಮಾಡಿಸ್ಕೊತ ಹಂಗೆ ಕಳಿಸಿಬಿಟ್ರಿ. ಈಗ ನಾವು ಇಷ್ಟೆಲ್ಲ ಹೇಳಿ ಕತ್ಕೊಳ್ಳಿ ಒಂದಿಷ್ಟು ಮಂದಿ ಕೂತಿರ್ತಾರೆ ಇವ್ರು, ಒಂದಿಷ್ಟು ಮಂದಿ ಮೂರ್ನಾಲ್ಕು ಮಂದಿ ನೋಡ್ಲೇತೀನಿ ನಾನು. ಇವ್ರು ಚಸ್ಮಾ ಹಾಕೋತಿರಲ್ಲಂಗಿಲ್ಲ ಇವ್ರು, ಇವ್ರು ಹೆಂಗೆ ಗೊತ್ತೇನು ರೀ ಅಷ್ಟಿದ್ರೆ ಲೆನ್ಸ್ ಹಾಕೋಲ್ಲ ನೀ ಅಂತಾರೆ. ಹ್ಞೂ ಅಲ್ಲೇ ಥರ ನೋಡ್ರಿ ಇಲ್ಲಿ ಸಿ ಲೆನ್ಸ್ ಎಲ್ಲರಿಗೂ ವರ್ಕೌಟ್ ಆಗಲ್ರಿ, ಇರಿಟೇಷನ್ ಆಗ್ತದೆ ಮತ್ತು ಭಾಳ ಮೇಂಟೆನೆನ್ಸ್ ಅದ. ನಾವು ಮೊದಲೇ ಡ್ರೈ ಕ್ಲೀನಿಂಗ್ ಮಾಡೋರು ಇರಿಟೇಷನ್ ಭಾಳ ಆಗ್ತದೆ ರೀ, ಯಾರೂ ಕನ್ವಿನ್ಸ್ ಆಗ್ಬಾರ್ರಿ. ಲೆನ್ಸ್ ಕಾಸ್ಟ್ಲಿ ಅದ ರೀ, ನಾವು ಕಲ್ತಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸ್ಟಾರ್ಟಿಂಗ್ ಸ್ಯಾಲ್ರಿ 30,000 CTC ಒಂದು ವರ್ಷಕ್ಕೆ. ನಾ ಅದಕ್ಕೆ ಹೇಳಿದ್ದೆ ಅವ್ರಿಗೆ ತಿಂಗಳ ಸ್ಯಾಲ್ರಿ ಕೊಡ್ಲಿಕ್ಕೆ ಹೋಗ್ಬಿಡ್ರಿಪ್ಪ, ಮಂತ್ಲಿ ಸ್ಯಾಲ್ರಿ ಕೊಡ್ಬೇಡ್ರಿ ಮಾರಯ್ಯ. ಅಷ್ಟಕ್ಕೊಂದು ರೊಕ್ಕ ತೊಗೊಂಡು ಏನು ಮಾಡಲಿ ನಾನು, ಚೀಲ ತೊಗೊಂಬರ್ಬೇಕಾಗ್ತ ಮೋರದ್. ನಮಗೆ ವೀಕ್ಲಿ ಸ್ಯಾಲ್ರಿ ಮಾಡ್ರಿ, ವೀಕ್ಲಿ ಸಂತಿ ದಿನ ಸ್ಯಾಲ್ರಿ ಮಾಡ್ರಿ, ಮನೆಗೆ ಸಂತಿ ಮಾಡ್ಕೊಂಬರ್ತೇವೆ ನಾವು. ಕರೆ ರೀ ಮೆಕ್ಯಾನಿಕಲ್ ಸಿವಿಲ್ ಸಬ್ ಬ್ರಾಂಚಸ್ ಆಫ್ ಮೆಕ್ಯಾನಿಕಲ್ ಕಲ್ತವ್ರದ್ದು ಎಷ್ಟು ಕಷ್ಟದ ಗೊತ್ತೇನು ರೀ. ನಾವು ನಮ್ಮ ಸ್ಯಾಲ್ರಿ ಅಕೌಂಟ್ ನಂಬರ್ ಓನರ್ ಅಕೌಂಟ ಕೊಟ್ಬಿಟ್ಟಿರ್ತೀವ್ರಿ, ಅವಂಗ ಹಾಕ್ರಿ ಅವಂಗ ಹಾಕ್ರಿ, ಖರ್ಚಿಗೆ ಅವ್ನ ಕಡೆ ಇಸ್ಕೋತೀವಿ ನಾವು. ಖರೆ ರೀ ನಾನು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗ್ಬಿಡ್ದ VTU ಜಾಯ್ನ್ ಆಗ್ಬಿಡ್ದ ಹೇಳಿದ್ರಿ ಏ ಪಾಸ್ಪೋರ್ಟ್ ಭಾಳ ಇಂಪಾರ್ಟೆಂಟ್ ಮಾಡಸ್ 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 ಅಂತ ಮಾಡಿಸಿರ್ರಿ. ನಾನು ಭಾಳ ಇಂಪಾರ್ಟೆಂಟ್ ಅಂದ್ರೆ ಏನು ಭಾಳ ಯೂಸ್ ಆಗ್ತಿರ್ಬೇಕಂತ 60 ಪೇಜ್ ತೊಗೊಂಡಿರಿ ನಾ ಸುಡ್ಲಿ 60 ಪೇಜ್ ತೊಗೊಂಡಿನಿ, 1 ಪೇಜ್ ಯೂಸ್ ಆಗಿಲ್ರಿ, ಎಕ್ಸ್ಪೈರ್ ಆಗ್ಲಿಕ್ಕೆ ಬಂತೀಗದ. ಅದಕ್ಕೆ ಅದ್ರಾಗ ಜೋಕ್ಸ್ ಬರಿತೇನೆ ನಾ. ಕಮ್ಮಿಂಗ್ ಬ್ಯಾಕ್ ಟು ಚಸ್ಮಾ ಸ್ಟೋರಿ, ನಾವು ಚಸ್ಮಾದೆಲ್ಲ ಭಾಳ ತ್ರಾಸ ಹೇಳ್ತಿರ್ತೀವಲ್ರಿ, ತ್ರಾಸ ಹೇಳಿದ ಕೂಡ ಇವರು ಒಂದಿಷ್ಟು ಮಂದಿ ಬರ್ತಾರೆ ರೀ. ಇವ್ರದ್ದು ಒಂದು ಚೂರಾಗಿ MBBS ಮಿಸ್ ಆಗಿರ್ತದ್ರಿ, ನೀಟ್ ಆಗಿರಂಗಿಲ್ಲ ಅವ್ರದ್ದು. ಮತ್ತು ಆ ಸಾಲಾರ್ದಕ್ಕೆ ಇವರು ವಿವೇಲ್ ಸೋಪಚ್ ಗೊತ್ತಿರ್ತಾರೆ ರೀ ಇವರು ವಿವೇಲ್ ಸೋಪ. ಇವ್ರು ಏನು ಬಂದು ಹೇಳ್ತಾರೆ ಗೊತ್ತೇನು ರೀ, ನಿಂಗೆ ಚಸ್ಮಾ ಅದಲ್ಲ ಒಂದು ಕೆಲಸ ಮಾಡ, ಕ್ಯಾರೆಟ್ ತಿನ್ಲಿಕ್ಕೆ ಚಾಲು ಮಾಡ, ಚಸ್ಮಾ ಹೋಗಿಬಿಡ್ತ ಅಂತ. ಖರೆ ರೀ ಸುಳ್ಳು ಹೇಳಂಗಿಲ್ಲ ಇವರ ನನಗೆ ಕಾನೆಲ್ಲ ಅವರು 3 ವರ್ಷದಿಂದ ಬಂದ. ನೀ ತೆಳ್ಳಗಿದ್ದಿಲ್ಲ ಬಿಯರ್ ಕುಡ್ಲಿಕ್ಕೆ ಚಾಲು ಮಾಡ ದಪ್ಪ ಆಗ್ತಿ ಅಂತ ಹೇಳಿದ್ರಿ. ಇಟ್ಸ್ ವೆರಿ ಎವಿಡೆಂಟ್ ಬಿಯರ್ ಕುಡ್ದು ಏನೂ ಆಗಲಿಲ್ಲ ರೀ ನಂಗೆ, ಈಗ ಕುಡಿಲಿಲ್ಲ ಅಂದ್ರೆ ಕೈ ನಡುಗ್ಲೇತವ್ರಿ ನೋಡ್ರಿ. ಹೋಗ್ತೀನಿ ಭಾಳ ಕಷ್ಟದ ರೀ ಚಸ್ಮಾ ಕೊಳೋರ್ದು. ಈಗ ಸರ್ ಬೀಚಿಗೆ ಎದಕ್ಕೆ ಹೋಗ್ತೀರಿ ನೀವು ಹೇಳವಾರವ್ರಿ, ರೀಸೆಂಟಾಗಿ ಹೋಗಿದ್ರೇನ್ರಿ ಒಂಥರ ನಾಚ್ಕೊಳ್ಳಿ ಅಂತಾರೆ ಅವ್ರು.
ಸಿ ನೀವು ಹೇಳ್ಬೇಡ ಸರ್ ನಾನು ಹೇಳ್ಬೇಡ ನಾವೆಲ್ಲರೂ ಬೀಚಿಗೆ ಸಮುದ್ರ ನೋಡ್ಲಿಕ್ಕೆ ಹೋಗ್ತೀವಿ ನಿಮ್ದು ಗೊತ್ತಿಲ್ಲ ನಾನ ಸರ್ ಸಮುದ್ರ ನೋಡ್ಲಿಕ್ಕೆ ಹೋಗ್ತೀವಿ ಸರ್ ಸಮುದ್ರ ನೋಡಿ ಬಂದಾರ ಅವ್ರ ಮುಖದಲ್ಲಿ ಇರೋ ತೇಜಸ್ ನೋಡೇ ಗೊತ್ತಾಗಲಿಲ್ಲ ಸಮುದ್ರ ನೋಡ್ಲಿಕ್ಕೆ ಹೋಗ್ತೀರಿ ಸೊ ನಾವು ಚಸ್ಮಾ ಹಾಕೊಳ್ಳೋರು ನಾವು ಸಮುದ್ರ ನೋಡ್ಲಿಕ್ಕೆ ಹೋಗ್ತೀವಿ ಹೊರಗೆ ಕೂತು ಸಮುದ್ರ ನೋಡ್ತಿರ್ತೀವಿ ಚಂದ ಅನ್ನಿಸ್ತದ ಬಟ್ ನಮ್ದು ಜೀವರಿ ನಾವು ಹ್ಯೂಮನ್ ಬೀಯಿಂಗ್ಸ್ ಚಸ್ಮಾ ಹಾಕೊಳ್ಳೋರು ನಮ್ಗೊಂದು ಚೂರು ಸಮುದ್ರ ಒಳಗೆ ಹೋಗ್ಬೇಕನ್ನಿಸ್ತದ ಅನ್ನಿಸ್ತದೆ ರೈಟ್ ಒಂದು ಚೂರು ಹೋಗ್ಬೇಕನ್ನಿಸ್ತದೆ ಬಟ್ ಒಮ್ಮೆ ನೀರಾಗ ಹೊಂಟೀವಿ ನಾವು ಚಸ್ಮಾ ತೆಗೆದು ಇಡಬೇಕ್ರಿ ಯಾಕಂದ್ರೆ ಚಸ್ಮಾ ಅಲ್ಲೆಲ್ಲರಿ ಬಿತ್ತು ನಮ್ಮ ಲೈಫ ನಿಂತು ನೀರಾಗ್ಬಿಡ್ತದೆ ಮತ್ತೆ ನಾವು ಒಮ್ಮೆ ಚಸ್ಮಾ ತೆಗೆದೀವಿ ಯಾರ್ದಾರ ಕೈ ಹಿಡ್ಕೊಳ್ಬೇಕ್ರಿ ನಾವು ನಾವು ಮಳೆಯಲ್ಲಿ ಜೊತೆಯಲ್ಲಿನೇ ಹೋಗ್ಬೇಕ್ರಿ ನಾವು ನಾ ಬೀಚಿಗೆ ಹೋಗಿದ್ರಿ ನಮ್ಮ ದೋಸ್ತ್ ಸಂಗ್ಯಾನ್ ಜೊತೆ ಬ್ರೇಕಪ್ ಆಗಿತ್ತ ಸೊ ಸಂತ್ಯಾನ್ ಕರ್ಕ ಅವ್ನ ಕಣ್ ಕಾಣಿಸ್ತಾವ್ರಿ ಅವ್ನ ಕಣ್ ಕಾಣಿಸ್ತಾವ್ರಿ ಏ ಸಂಗ್ಯಾ ಹೋಗು ಸಂತ್ಯ ಹೋಗು ನಡ್ಲಿ ಅಂದೆ ಸಮುದ್ರ ಒಳಗೆ ಚಸ್ಮಾ ತೆಗೆದು ಇಟ್ಟೆರಿ ಇಟ್ಟೆ ಅವ್ನ ಕೈ ಹಿಡ್ಕೊಂಡೆ ಪಟ್ನ ಒಂದು 50 ಮೀಟರ್ ಹೋಗಿವ್ರಿ ಮುಂದೆ ಹೋಗಿ ಒಬ್ಬಕ್ಕೆ ಹುಡುಗಿ ಆ ಕಡೆ ಮೋತಿ ಮಾಡಿ ನಿಂತಾಳೆ ನಂಗೆ ಕಾಣಿಸಲ್ರಿ 1 ಮೀಟರ್ ದೂರ ಇದ್ಲಕ್ಕೆ ಇವ್ ಕಾಣಿಸ ಸಂತ್ಯಾಗ ಹೇಳ್ಬೇಕು ಬೇಡ ತಾ ಕೈ ಹಿಡ್ಕೊಂಡು ಆ ಕಡೆ ಹೊಂಟಾನ ಸರದ ಹೊಂಟಾನ ನಾನು ಹಿಂಗ ಬಿಟ್ಟು ಬಿಟ್ರಿ ನಾ ಪಡ್ಡ ಅಂತ ಹೋಗಿ ಹಾಯ್ದು ಬಿಟ್ರಿ ಭಾಳ ಇಮ್ಯಾಜಿನ್ ಮಾಡ್ಕೋಬಿಡ್ರಿ ಇವ್ರು ಸರ್ದು ಇಮ್ಯಾಜಿನೇಷನ್ ಭಾಳ ಅದ ಚಮನ್ ಪ್ರಾಸ್ ಭಾಳ ತಿಂದಾರ ಇವ್ರ ಅಷ್ಟು ತಿನ್ಬಾರ್ದು ಫುಲ್ ಬಾಟ್ಲಿ ಖಾಲಿ ಮಾಡಿರಿ ಇವ್ರು ಚಮನ್ ಪ್ರಾಸ್ ಮಾಡಿ ಪಡ್ಡ ಅಂತ ಹಾಯ್ದ್ರಿ ಯಾಕೆ ಹಿಂದೆ ಹೊಳಿ ಬಿಟ್ಟಲ್ರಿ ಯಾಕೆ ಏನೋ ಕಣ್ ಕಾಣಲ್ವಾ ಅಂತ ಏ ಕಾಣಿಸೋದಲ್ರಿ ನಂಗೆ ಬೈದು ಹೋಗ್ಬಿಟ್ಟಲ್ರಿ ಯಾರು ರಿಸ್ಪೆಕ್ಟ್ ಕೊಡಂಗಿಲ್ರಿ ಇವ್ಗ ಬೈದೇರಿ ನಾ ಕೈ ಕಟ್ಟಿಟ್ಕೊಳ್ಳಿ ಅಂತ ಮುಂದೆ ಕೈ ಕರ್ಕೊಂಡು ಹೋದ್ರಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರಿ ಇನ್ನೊಂದು 10 ಮೀಟರ್ ಹೋದಿವಿ ಹೋದ್ಕೊಳ್ಳಿ ಏನು ಹೇಳಿ ತಂಗೋತೇನೆ ರೀ ಸಂತ್ಯಾ ಮಗ ಇಲ್ಲಿ ಅಲ್ಲಿ ಸಮುದ್ರ ಎಂಡಿಗೆ ನೋಡ್ಲಿ ಹಾಫ್ ಸರ್ಕಲ್ ಎಷ್ಟು ಚಂದ ಕಾಣಿಸ್ತದ ನೋಡ್ಲಿ ಅಂತ ಸಂತೆ ನೀನ ಕಾಣಿಸ್ಬಲ್ಲಂಗಿಲ್ಲ ಕೈ ಬಿಟ್ಟು ಗಿಟ್ಟಿ ಲೈಫ್ ಫುಲ್ ಸರ್ಕಲ್ ಆಗ್ತದಂದ ಹೌದ್ರಿ ಪಟ್ನ ಕೈ ಬಿಟ್ಟ ಅಂದ್ರೆ ದಂಡೆ ಕಡೆದಾಗ ಗೊತ್ತಿಲ್ಲ ನಂಗ ಈಗ ನಾ ಹೇಳಿಕೆ ತರೋದನ್ನ ಕರೆಕ್ಟಾಗಿ ಇಮ್ಯಾಜಿನ್ ಮಾಡ್ಕೋರಿ ನೀವಂತೂ ಚಂದ ಇಮ್ಯಾಜಿನ್ ಮಾಡ್ತೀರಿ ಚಮನ್ ಪ್ರಾಸ್ ತಿನ್ನಲ್ದವ್ರು ಸಾರಿ ನೋಡ್ರಿ ಒಬ್ರು ಯಾರೋ ಕುಂಟಿದ್ದಾರೆ ಅವರು ಏನಾಗಿದೆ ಅಂದರೆ ಬೈ ಬರ್ತ್ ಅಥವಾ ಫಿಸಿಕ್ ಏನೋ ಆಕ್ಸಿಡೆಂಟ್ ಆಗಿ ಕುಂಟಾಗ್ಯಾರ ಅವರು ಓಕೆ ಪಾಪ ಸೊ ಅವರು ಕುಂಟಿದ್ದಾರೋ ಒಂದು ಸಪೋರ್ಟ್ ತೊಗೊಂಡ ಮತ್ತು ಕುಂಟಿ ಇರ್ಬೋದ ಇಲ್ಲಿ ಯಾರೇ ಫೆಮಿನಿಸ್ಟ್ ಕೂತವ್ರ ಏ ನಮಗೆ ಕುಂಟಿ ಅಲ್ಲಿ ನಾವು ಇರ್ಬೋದ ತಗೋರಿ ನೀವು ನೋ ಅಫೆನ್ಸ್ ರೀ ಯಾರೇ ಫೆಮಿನಿಸ್ಟ್ ಜೊತೆ ಕೂತಿರ ಸಾರಿ ನೋ ಅಫೆನ್ಸ್ ರೀ ಅವ್ರು ನಗ್ತಿರಂಗಿಲ್ಲ ರೀ ಅದಕ್ಕೆ ಹೇಳಿದ್ದಿಲ್ಲ ತ್ರಾಸಾಗತ್ತೆ ಪಾಪ ಸೊ ನೋ ಅಫೆನ್ಸ್ ರೀ ಬೈ ಬರ್ತ್ ಅಥವಾ ಆಕ್ಸಿಡೆಂಟ್ ಆಗಿ ನೋ ಅಫೆನ್ಸ್ ಸುಮ್ಮರಿಸಿ ಬೇಡ ಇಲ್ಲ ಕರೆನರಿ ಬೈ ಬರ್ತ್ ಅಥವಾ ಆಕ್ಸಿಡೆಂಟ್ ಆಗಿ ಏನೋ ಕುಂಟ ಅಥವಾ ಕುಂಟಾಗ್ಯಾರ ಅಂತಿಕೋರಿ ಪಾಪ ಅವ್ರೊಂದು ಸಪೋರ್ಟ್ ತೊಗೊಂಡಾರ ಸಪೋರ್ಟ್ ತೊಗೊಂಡು ಹಿಂಗೆ ನಡ್ಕೋ ತೊಂಟಾರ ಅವ್ರ ನೀವು ಯಾರ್ರೀ ಅವ್ರು ಸಪೋರ್ಟ್ ಕಸ್ಕೊಂಡ ಏ ನಾಲ್ಕು ಹೆಜ್ಜೆ ನಡೆದು ತೋರ್ಸಂತೀರೇನು ಹೆಂಗನ ಸರಿ ಅನ್ಸಂಗಿಲ್ಲ ರೀ ಹೋದಿಲ್ಲ ರೀ ಸೊ ಯಾರು ಅಂತ ಅವ್ರಿಗೆ ಪಡ್ಡ ಅಂತ ಬಿಡ್ತಿರ್ಲೋ ಮತ್ತೆ ನಮ್ದು ತೆಗದ ಇದೆಷ್ಟೇ ಯಾಕಂತೀರಿ ನಮ್ದು ಸಪೋರ್ಟ್ ಇಲ್ಲೋದ ಇದೆಷ್ಟೇ ಹೋ ವಿವೇಲ್ಸ್ ವಾಪಸ್ಗೆ ಹೋಗ ಇಲ್ಲ ಚಮನ್ ಪ್ರಾಸ್ ಇರ್ತೀನಿ ಹೋಗಿ ಭಾಗ ನೋಡ್ರಿ ಇನ್ ಅ ನಟ್ ಶೆಲ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ವಿ ಆರ್ ಗೋಯಿಂಗ್ ಥ್ರೂ ಲಾಟ್ ಚಸ್ಮಾ ಹಾಕೊಳ್ಳೋರಿ ಅದಕ್ಕೆ ನಾವು ಏನ್ರಿ ಕೇಳ್ರಿ ಕೊಟ್ಟು ಬಿಡ್ರಿ ಇಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ ಒಟ್ಟೆ ಇಲ್ಲ ಅನ್ಲಿಕ್ಕೆ ಹೋಗ್ರಿ ಕೊಡ್ತಿರ್ಲ ನೋಡ್ರಿ ಯಾರು ಹೂ ಅನ್ಬಾರ ನೋಡ್ರಿ ನೀವು ಕೊಡೋದಿಲ್ಲ ಅಪ್ರೂವ್ ಮಾಡ್ತೀನಿ ನಾ ರಾತ್ರಿ ಮಕ್ಕೋಬೇಕಾರೆ ಚಸ್ಮಾ ಹಾಕೊಂಡು ಮಕ್ಕೋಂಗಿಲ್ಲ ನಾವು ಕಣ್ಣು ಸಂಘ ಕಾಣಿಸ್ತಾವ ಎಲ್ಲೋ ಚಸ್ಮಾ ಇಟ್ಟು ಮಕ್ಕೊಂಬಿಟ್ಟಿರ್ತೀವ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಸಿಗೋದಿಲ್ರಿ ಅದು ಮನೆಯಾಗ ಯಾರಿಗೆ ಕೇಳ್ರಿ ನಾವು ಏ ನನ್ನ ಚಸ್ಮಾ ನೋಡಿ ಅನ್ನೋದ್ರ ಹೋಗಿ ಹುಡುಕಂತಾರಿ ಹೆಂಗೆ ಹುಡುಕ್ಲಿ ಅದ ಇಲ್ಲ ಚಸ್ಮಾ ಅವಾಗ ಬನ್ಸಾಲ್ ಅವರು ಲೆನ್ಸ್ ಕಾಡ್ತಾವ್ರು ದೇವ್ರಾಗಿ ಬಂದ್ರಿ ಅವ್ರು ನೋಡ್ರಿ ಚಸ್ಮಾ ಹೆಂಗೆ ಮಾಡ್ತಾರ ಬೈ ಒನ್ ಗೆಟ್ ಒನ್ ಮಾಡ್ತಾರ ಸರ್ ಎರಡನೇ ಚಸ್ಮಾ ಯಾಕ್ರಿ ಒಂದ್ನೇದ್ ಹುಡುಕ್ಲಿಕ್ಕೆ ಬಟ್ ಚಸ್ಮಾ ನಂಬರ್ ಕಡಿಮೆ ಮಾಡ್ಲಿಕ್ಕೆ ಏನು ಇಲ್ರಿ ಬಟ್ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಏನರ ಮಾಡ್ಬೋದ್ರಿ ನಾನು ಪಬ್ಲಿಕ್ ಟಿ ವಿ ನೋಡ್ಲಿದ್ದೆ ರೀ ಅದರ ಡಾಕ್ಟರ್ ಬಂದಾರ್ರಿ ಅವ್ರು ಹೇಳಿದ್ರಿ ಚಸ್ಮಾ ನಂಬರ್ ಮೇಂಟೈನ್ ಮಾಡಲಿಕ್ಕೆ ನೀವು ನುಗ್ಗಿ ಕೈ ತಿನ್ಬೇಕಂದ್ರಿ ಅವ್ರು
ಈಗ ನೋಡ್ರಿ ಎಲ್ಲಾರು ಹೆಂಗ್ ಮಾಡ್ಲತ್ತಾರ ನೋಡ್ರಿ, ಎಲ್ಲಾರು ಒಂಥರ ಆಫ್ಕೋಡ್ ಮಾಡ್ಕೊಳ್ಳತ್ತರಿ. ಈ ರವಿ ಮಾಮ ಅವ್ರು ಏನಿದ್ದಾರೆ ನೋಡ್ರಿ, ಇವ್ರು ಹಿ ಹ್ಯಾಸ್ ರೂಯಿನ್ಡ್ ಇಟ್ ಫಾರ್ ಆಲ್. ನುಗ್ಗಿಕಾಯಿ ಒಂದು ವೆಜಿಟೇಬಲ್ ರೀ, ಡ್ರಗ್ಸ್ ಅಲ್ಲದು, ಕಣ್ಣಿಗೆ ಚಲೋ ಅದು, ನಂಗೆ ಬೇಕು. ಹಾ ನೋಡ್ರಿ ಇದ ಪ್ರಾಬ್ಲಮ್ ರೀ, ಇದ ಪ್ರಾಬ್ಲಮ್. ನೀವೆಲ್ಲ ಹಿಂಗೆ ಮಾಡಿದ್ದಕ್ಕೆ ಮಾರ್ಕೆಟಿಂದ ನುಗ್ಗಿಕಾಯಿ ತರೋದು ಎಷ್ಟು ಕಷ್ಟ ಆಗಿದೆ ಗೊತ್ತೇನ್ರಿ, ಕಣ್ಣಿಗೆ ಚಲೋ ಅದು. ಅದು ಹಿಂಗೆ ಮಾರ್ಕೆಟ್ಗೆ ಹೋಗಿ ಅವು ಉದ್ದಗೆ ಇಟ್ಟಿರ್ತಾರೆ ನುಗ್ಗಿಕಾಯಿ, ಒಮ್ಮೆ ಒಯ್ದು ನಾಲ್ಕು ಹಿಡಿದ್ಬಿಟ್ರೆ ಎಲ್ಲರೂ ಒಂಥರ ನೋಡ್ತಾರ್ರಿ, ತಿನ್ನಿದ್ದಕ್ಕೆ ಜಜ್ ಮಾಡ್ತಾರ್ರಿ, ತೆಳಗಿರೋದಕ್ಕೆ ಅದಕ್ಕೆ ಸಂಬಂಧ ಇಲ್ಲರಿ. ಎದಕ್ಕಂತ ನಾ ಹೇಳೋದಿಲ್ಲರಿ, ಅದಕ್ಕೆ ಏನು ಮಾಡೋದು ಗೊತ್ತೇನ್ರಿ, ನಾನು ಎಲ್ಲ ತೊಗೊಂಡ ಮೇಲೆ ಮಾರ್ಕೆಟ್ನ ಒಂದು ಬುಟ್ಟಿ ಕೊಡ್ತಾರ್ರಿ, ಎಲ್ಲ ತೊಗೊಂಡ ಮೇಲೆ ಲಾಸ್ಟಿಗೆ ಇಟ್ಕೋದ್ರಿ, ಅವನ್ನ ಲಾಸ್ಟಿಗೆ ಇಟ್ಕೊಂಡು ಮನೆಗೆ ಬರ್ಬೇಕ್ರಿ, ಆ ಚೀಲಿ ಎಷ್ಟು ಉದ್ದಿದ್ರು ನುಗ್ಗಿಕಾಯಿ ಅದಕ್ಕೆ ಉದ್ದಿರ್ತಾವ್ರಿ. ಐ ಹಿಡ್ಕೊಂಡು ಮನೆಗೆ ಬಂದ್ಕೊಳ್ಳಿ, ಅಲ್ಲಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನ್ರಿ, ಆ ಸ ಅಂತ ಲೇ ಕಣ್ಣಿಗೆ ಚಲೋ ಇಲ್ಲ ಅವ. ಅದಕ್ಕೆ ನಾ ಏನು ಮಾಡ್ತೀನಿ ಗೊತ್ತೇನ್ರಿ, ಈಗ ಹೋದಂದ್ರೆ ಕರಿ ಪ್ಲಾಸ್ಟಿಕ್ ತೊಗೊತೀನಿ, ನಾ ಕರಿ ಪ್ಲಾಸ್ಟಿಕ್ ತೊಗೊಂಡು ಅವ್ನು ಸಣ್ಣಾಗಿ ಕಟ್ ಮಾಡಿಸ್ಕೊಂಡು ಒಂದು ಪ್ಲಾಸ್ಟಿಕ್ ಚೀಲ ಹಾಕೊಂಬರ್ತೀನಿ. ಅವಾಗ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ನೆ ನೋಡಿ ಸರ್ ಅಪಾರ್ಟ್ಮೆಂಟಲ್ಲಿ ನಾನ್ ವೆಜ್ ಅಲಾವ್ ಇಲ್ಲ ಅಂತ, ಲೇ ನುಗ್ಗಿಕಾಯಿ ನೋಡ್ಲಿ ಅಂದ್ರೆ ಆ ಸರ್ ಕರೆ ಹೇಳ್ತೀನಿ ರೀ, ಮೆಡಿಕಲ್ ಶಾಪಿಗೆ ಹೋಗಿ ಅದನ್ನ ತರ್ಬೋದು, ನುಗ್ಗಿಕಾಯಿ ತರೋದು ಕಷ್ಟ ಆಗಿದ್ರೆ